ರಾಜಭವನಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪನವರು ಹೋಗ್ತಿದ್ದಾರೆ. ಬಿಕಾಸ್ ಅವರೀಗ ಶಾಸಕಾಂಗ ಪಕ್ಷದ ನಾಯಕನಾಗಿ ಎಲೆಕ್ಟ್ ಆಗಿದ್ದಾರೆ ಅನ್ನೋ ಸುದ್ದಿ ಬರ್ತಾ ಇದೆ. ಆಸ್ ಎಕ್ಸ್ಪೆಕ್ಟೆಡ್, ಬಿಕಾಸ್ ಈಗ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ. ನನ್ನ ಕ್ಷೇತ್ರದಲ್ಲಿ ಜನ ನನ್ನನ್ನು ತಿರಸ್ಕಾರ ಮಾಡಿದ್ದಾರೆ, ನಾನು ಚುನಾವಣೆ ಸೋತಿದ್ದೀನಿ. ನನಗೆ ನನ್ನ ಭಾವನೆ ಏನಂದ್ರೆ, ಇದರಿಂದ ನಷ್ಟ ನನ್ನ ವೈಯಕ್ತಿಕವಾಗಿ ನನಗೇನಿಲ್ಲ, ನನ್ನ ತಾಲೂಕಿನ ಜನಗಳಿಗೆ ಅದರಿಂದ ಅನಾನುಕೂಲ. ಹಾಗಾಗಿ ನಾನು ಈ ಸೋಲನ್ನು ಮೊದಲೇ ಹೇಳಿದ್ದೆ, ಕ್ರೀಡಾ ಮನೋಭಾವದಿಂದ ಸ್ವೀಕಾರ ಮಾಡ್ತೀನಿ. ನಾಳೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗ್ತಾರೆ, ಸರ್ಕಾರ ನಮ್ಮದೇ ಬರ್ತದೆ, ಬಿಜೆಪಿ ಸರ್ಕಾರನೇ ರಾಜ್ಯದಲ್ಲಿ ಬರ್ತದೆ. ಕರ್ನಾಟಕದ ಜನ ಕಾಂಗ್ರೆಸ್ ಪಾರ್ಟಿಯನ್ನು ತಿರಸ್ಕಾರ ಮಾಡಿದ್ದಾರೆ. ಈ ಬಾರಿಯ ಚುನಾವಣೆಯಲ್ಲಿ ಬಿಜೆಪಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿದೆ, ಕಾಂಗ್ರೆಸ್ನ ತಿರಸ್ಕಾರ ಮಾಡಿದರೆ ಚಲಾವಣೆಯಾದ ಮತಗಳಲ್ಲಿ ಶೇಕಡಾ 60%ಕ್ಕೂ ಹೆಚ್ಚು ಜನ ಕಾಂಗ್ರೆಸ್ ವಿರುದ್ಧ ಮತ ಚಲಾಯಿಸಿದ್ದಾರೆ. ಆದರೂ ಕೂಡ ಕಾಂಗ್ರೆಸ್ ಪಾರ್ಟಿ ಹಿಂಬಾಗಿಲದ ಮೂಲಕ ಅಧಿಕಾರ ಹಿಡಿಯುವ ಷಡ್ಯಂತ್ರ ಮಾಡ್ತಾ ಇದೆ. ಇದರಿಂದ ಬಹಳ ಸ್ಪಷ್ಟ ಆಗುತ್ತೆ, ಅವರಿಗೆ ಜನಾದೇಶಕ್ಕೆ ವಿರುದ್ಧವಾಗಿ ಅಧಿಕಾರ ಹಿಡಿಬೇಕು ಅನ್ನುವಂಥ ಸಂಚಿನಲ್ಲಿ ಅವರು ತೊಡಗಿದ್ದಾರೆ. ಅದಕ್ಕಾಗಿ ನಾವು ಜನಾದೇಶವನ್ನು ಗೌರವಿಸ್ತೇವೆ, ಜನಾದೇಶಕ್ಕೆ ಬೆಲೆ ಕೊಡಬೇಕು. ಇವತ್ತು ಬಿಜೆಪಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆಗಿರೋ ಹಿನ್ನೆಲೆಯಲ್ಲಿ ನಾವು ಅಧಿಕಾರ ರಚನೆಯ ಒಂದು ಪ್ರಸ್ತಾವವನ್ನು ರಾಜ್ಯಪಾಲರ ಮುಂದಿಟ್ಟಿದ್ದೇವೆ. ಇದು ಕರ್ನಾಟಕದ ಜನತೆಯ ಆಶೋತ್ತರವನ್ನು, ಅವರ ಭಾವನೆಯನ್ನು ಪ್ರತಿನಿಧಿಸಿ ನಾವು ಅದನ್ನು ಮುಂದಿಟ್ಟಿದ್ದೇವೆ. ಅದರಂತೆ ನಾವು ಸರ್ಕಾರ ರಚನೆಯನ್ನು ನಾವು ಮಾಡ್ತೇವೆ. ಆಸ್ ಪರ್ ದಿ ಕಾನ್ಸ್ಟಿಟ್ಯೂಷನ್ ಇಟ್ ಈಸ್ ಅದು ಗವರ್ನರ್ನ ವಿಮೋಚನೆಗೆ ಬಿಟ್ಟಿರುವಂಥ ವಿಚಾರ, ಗವರ್ನರ್ ವಿಮೋಚನೆಗೆ ಬಿಟ್ಟುವಂಥ ವಿಚಾರ, ಅದನ್ನು ರಾಜಕೀಕರಣವನ್ನು ಮಾಡಬಾರದು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೇನೆ. ಗವರ್ನರ್ ಅವರ ಪಾತ್ರ, ಅವರ ಕರ್ತವ್ಯ.